سلام سلام ನಿಮ್ಮ ಹಸ್ಬೆಂಡ್ ತೀರೋಗಿ ಬಂದಿಲ್ವಾ? ಅರ್ಜಿ ಕೊಟ್ಟಿದ್ದೀರಲ್ಲ, ನಾ ಕಳಿಸ್ಕೊಡ್ತೀನಿ, ಅವ್ರಿಗೆ ಮಾಡ್ಕೊಡಕ್ ಹೇಳ್ತೀನಿ. ಆಯ್ತಮ್ಮ, ಹೇಳ್ತೀನಿ. ಏನ್ ಕೇಳ್ತಾರ್ರಿ, ಹೇಳಪ್ಪ ನೀನೇ. ಇಲ್ಲಿ ಅಂಕಲ್, ನಮಸ್ತೆ ಅಂಕಲ್, ಗುಡ್ ಈವ್ನಿಂಗ್ ಅಂಕಲ್. ಅಂಕಲ್, ಇದು ಎರಡೇ ಖಾತಾ ಆಗಿದೆ ಹಾಸನ್ ಅನಾಥ ಮಕ್ಕಳದ್ದು, ಬಾಯೋಮ್ ಪ್ರಾಪರ್ಟಿ ಅಂಕಲ್. ಅದು ತನಿಖೆ ಮಾಡಿ ಅಂತ ಹಾಸನ್ ಡಿ ಸಿ ಎಷ್ಟು ಸರಿ ರಿಕ್ವೆಸ್ಟ್ ಮಾಡಿದ್ರು, ಅವರು ಕರೆಕ್ಟ್ ಆಗಿ ಮಾಡಿಲ್ಲ. ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ಮಾಡಿಲ್ಲ. ಲೆಟರ್ ಮೂರ್ನಾಲ್ಕು ತಿಂಗಳಿಂದ ಕೊಡ್ತಾ ಇದ್ದೀನಿ ಅಂಕಲ್, ಸರಿಯಾಗಿ ಮಾಡ್ತಾ ಇಲ್ಲ. ಎಲೆಕ್ಷನ್ ಬಿಫೋರ್ ನಿಮ್ಮ ಮೀಟ್ ಎರಡು ಸರಿ ಮಾಡಿದ್ದೀನಿ ಅಂಕಲ್. ನಾನು ಇದು ಕೋಟಿಗಟ್ಟಲೆ ಲೂಟಿ ಮಾಡಿರೋದು ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಅಂಕಲ್. ದಿಲೀಪ್ ಅಂತ ಹಾಸನಲ್ಲಿ ಭ್ರಷ್ಟಾಧಿಕಾರಿಗಳು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕ ಕೆಲಸ ಮಾಡ್ತಾ ಜೈಕಿರಣ್ ಬ್ಲೈಂಡ್, ನನ್ನ ವೈಫ್ ಎಂತಿ ಬ್ಲೈಂಡ್ ಇದ್ದಾರೆ, ಆಕೆಗೆ 4.5 ವರ್ಷದಿಂದ ತೊಂದರೆ ಕೊಡ್ತಾ ಇದ್ದಾರೆ. ಎರಡು ಬಾರಿ ಎಫ್ಐಆರ್ ಹಾಕಿದ್ದಾರೆ, ಎರಡು ಬಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಕ್ರಾಸ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾನು ಪ್ರಾಂಪ್ಟ್ ಐಎಎಸ್ ಆಫೀಸರ್ ಕೇಳಿದ್ದೀನಿ. ಪ್ರಿಯಾಂಕಾ ಫ್ರಾಂಕ್ ಅಂಕಲ್, ಹಾಸನ್ ಅಂಕಲ್, ನಿಮ್ಗೆ ಎಲೆಕ್ಷನ್ ಬಿಫೋರ್ ಮೂರು ಸರಿ ಭೇಟಿ ಮಾಡಿದ್ದೀನಿ ಅಂಕಲ್. ವಿಜೇಂದ್ರ ಪ್ರೀತಮ್ ಗೌಡ್ರಿ ತುಂಬಾ ಹಿಂಸೆ ಕೊಟ್ಟು ನನ್ನ ವೈಫ್ಗೆ ತುಂಬಾ ಟಾರ್ಚರ್ ಕೊಟ್ರು ಅಂಕಲ್. ವುಮನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ನನ್ನ ವೈಫ್ ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಹಾಸನ್, 1 ರೂಪಾಯಿ ಲಂಚ ತಗೊಳ್ಳಲ್ಲ ಅಂಕಲ್. ನಾವಿಬ್ರು ಪ್ರಾಮಾಣಿಕ ಅಧಿಕಾರಿಗಳು. ನನ್ನ ವೈಫ್ ಕೆಲಸದಿನ ಅಂಕಲ್. ನೀನು? ನಾನು ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯ್ ಅಂಕಲ್, ನನಗೇನು ತೊಂದರೆ ಇಲ್ಲ ಅಂಕಲ್. ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯ್ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ನನ್ನ ವೈಫ್ಗೆ ಹೇಳಿದೆ ಸ್ಟೇಟ್ ಗವರ್ಮೆಂಟ್ ಜಾಯ್ನ್ ಆಗಿದ್ದಳು. ಅವಳು ಮುಂಚೆ ಸಿಡಿಪಿ ಆಗಿದ್ಲು ಅಂಕಲ್, ಹಾಸನ್ ತಾಲೂಕು ಸಿಡಿಪಿ ಆಗಿದ್ಲು. ಬೇಕು ಬೇಕು ಅಂತ ಎಫ್ಐಆರ್ ಹಾಕಿ ಟ್ರಾನ್ಸ್ಫರ್ ಮಾಡಿದ್ರು. ಪ್ರೀತಮ್ ಗೌಡರು, ವಿಜಯಗಾಂಧಿ, ದಿಲೀಪ್ ಅಂಕಲ್, ಕೆಜಿ ದಿಲೀಪ್, ಸೇಮ್ ನಮ್ಮ ಮೇಡಮ್ ಅವರ ಬ್ಯಾಚ್ ಮೇಟೆ. ಅವನು ಟ್ರೈನಿಂಗ್ ಟೈಮಿಂದ ತೊಂದರೆ ಕೊಡ್ತಾನೆ. 80 ಮೈಸೂರು 2019 ಇಂದ ಇಬ್ರು ಒಂದೇ ಬ್ಯಾಚ್ ಅಂಕಲ್.
ಅವನು ಒಬ್ಬ ಬಿಗ್ ಹುಮಾನೈಸರ್ ಅಂಕಲ್. ಅವನು ಕೋಟಿ ಕೋಟಿಗಟ್ಟಲೆ ಲೂಟಿ ಮಾಡಿರೋದು ಲೋಕಾಯುಕ್ತ ಕೊಟ್ಟಿದ್ದೀನಿ. ಲೋಕಾಯುಕ್ತ ಇನ್ನೇನು ಜಡ್ಜಿಗೆ ಇನ್ನೊಂದು 15 ದಿನದಲ್ಲಿ ಕೊಡ್ತೀನಿ ಅಂದ್ರು. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ನನ್ನ ನ್ಯಾಯ ಸಿಕ್ಕಿಲ್ಲ, ಕೊನೆಗೆ ನಾನು ಲೋಕಾಯುಕ್ತ ಹೋದೆ ಅಂಕಲ್. ಲೋಕಾಯುಕ್ತಲ್ಲಿ ಇನ್ನು 15 ಡೇಸ್ ಅಲ್ಲಿ ನನ್ನ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಸ್ ಪಿ ಬಂದು ಲೋಕಾಯುಕ್ತ ಎಸ್ ಪಿ ಪವನ್ ನಿರ್ಜೂರ್ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. 8 ಕೋಟಿ ಸ್ಕ್ಯಾಮ್, ಸ್ತ್ರೀಶಕ್ತಿ ಸ್ಕ್ಯಾಮ್, ಫುಡ್ ಸ್ಕ್ಯಾಮ್. ಹಾಸನ್ ಜಿಲ್ಲೆಯಲ್ಲಿ ನಾನು ಎರಡೇ ವಿಷಯಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂಕಲ್. ಒಂದು ಅಂಗನವಾಡಿ ಮಕ್ಕಳಿಗೆ ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ಫುಡ್ ಇವತ್ತೋರು ಸಿಗ್ತಲ್ಲ ಅಂಕಲ್. ಓಕೆ, ಆಗ ಬಿಜೆಪಿ ಪೀರಿಯಡ್ ಇತ್ತು, ಬಿಜೆಪಿ ಪೀರಿಯಡ್ ನ್ಯಾಯ ಸಿಕ್ಕಿಲ್ಲ. ಓಕೆ ಅಂಕಲ್, ನಿಮ್ ಪೀರಿಯಡ್ ಅಲ್ಲಿ ನಿಮ್ಮ ನಾನು ತುಂಬಾ ಮೆಚ್ಕೊಂಡಿದ್ದೀನಿ, ತುಂಬಾ ಹಚ್ಕೊಂಡಿದ್ದೀನಿ ಅಂಕಲ್. ದಯವಿಟ್ಟು ಈಗ ನ್ಯಾಯ ಕೊಡಿ ಅಂಕಲ್. ನಾವು ಹೋರಾಟ ಮಾಡಿ 30 ಲಕ್ಷ ಕಳ್ಕೊಂಡಿದ್ದೀನಿ. ನನ್ನ 30 ಲಕ್ಷ ಹೆಂಗ್ ಕಳ್ಕೊಂಡಿದ್ದೀನಿ ಅಂತ ಅದನ್ನು ಕ್ರಾಸ್ ಇನ್ವೆಸ್ಟಿಗೇಷನ್ ಮಾಡಿ. ನನ್ನ ಬ್ಯಾಂಕ್ ಸಾಲ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕೊಡ್ತೀನಿ ಅಂಕಲ್. ವಿಧಾನಸೌಧಕ್ಕೆ 350 ಬಾರ್ ಬಂದಿದ್ದೀನಿ ಅಂಕಲ್. ನೀವು ನಂಬ್ತೀರಾ? ನಾನು ಬ್ಲೈಂಡ್ ಅಲ್ಲ. ಇಲ್ಲಿ ನೋಡಿ ಅಂಕಲ್, ಮೈ ತುಂಬಾ ಗಂಟಿದೆ. ಇಷ್ಟು ಗಂಟನೆ ಯಾವ ಲೆವೆಲ್ ಟಾರ್ಚರ್ ಕೊಟ್ಟಿದ್ರೆ ನೋಡಿ, ಯೋಚನೆ ಮಾಡಿ ಅಂಕಲ್. ನನಗೆ ಹೈಕೋರ್ಟ್ 6 ಕೇಸ್ ಗೆದ್ದಿದ್ದೀನಿ ಅಂಕಲ್. ನನಗೆ ಅದು ಪ್ರೂಫ್ ಕೊಡ್ತೀನಿ. ಡಿಸೇಬಲ್ ಕೋರ್ಟ್ ಅಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಹೈಕೋರ್ಟ್ ಅಲ್ಲಿ ನನಗೆ ಇನ್ನೊಂದ್ಸರಿ ಕೋರ್ಟ್ಗೆ ಹೋಗೋದ ನಂತರ ನನ್ನ ಹತ್ರ ದುಡ್ಡು ಇಲ್ಲ ಅಂಕಲ್. ಇಲ್ಲಿ ದುಡ್ಡಿದ್ದೀರಾ? ನನಗೆ ಹೈಕೋರ್ಟ್ಗೆ ಹೋಗ್ತಾ ಇದೆ. 6 ಕೇಸ್ ಗೆದ್ದವನು 7ನೇ ಕೇಸ್ ಗೆಲ್ಲಕ್ಕೆ ದೊಡ್ಡ ವಿಷಯ ಅಲ್ಲ ಅಂಕಲ್. ನನಗೆ 2 ನ್ಯಾಯ ಬೇಕು. ಒಂದು, ಆ ಅನಾಥ ಮಕ್ಕಳದ್ದು ಪ್ರಾಪರ್ಟಿ ಇದೆಯಲ್ಲ, ಅದು 2, ಈ ಖಾತೆ ಹೆಂಗಾಯ್ತು? ಅದು ತನಿಖೆ ಆಗ್ಲೇಬೇಕು ಅಂಕಲ್. ತನಿಖೆ ಮಾಡಿಸ್ತೀನಿ ಬಾ. ಆಮೇಲೆ ಇನ್ನೊಂದು, ಇಡೀ ಜಿಲ್ಲೆಯಲ್ಲಿ ಅಂಗನವಾಡಿಗೆ ಕೂಡ ಫುಡ್ ಪ್ರಾಪರ್ ಆಗಿ ಕೊಡ್ತಾ ಇಲ್ಲ ಅಂಕಲ್. ಅದು ಮೂರು ಬಾರಿ ಕ್ವಾಲಿಟಿ ಫುಡ್ ಕೊಡಿಸಬೇಕು. ತನಿಖೆ ಮಾಡಿಸಬೇಕು ಅಂತ. ಆಯ್ತು, ಮಾಡಿಸೋಣ. ಈಗ ಪ್ರೆಸೆಂಟ್ ಹಾಸನ್ ಡಿಸಿ ಇತರ ನ್ಯಾಯ ಸಿಗಲ್ಲ ಅಂಕಲ್. ಸತ್ಯಭಾಮ ಹತ್ರ, ಮೇಡಮ್ ಹತ್ರ ನ್ಯಾಯ ಸಿಗಲ್ಲ. ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಕಾಶ್ ಜಿಸಿ ಅವ್ರು ಮೂರ್ ಖಾತೆ ಇದ್ರೆ ಅವ್ರ ಹತ್ರ ನ್ಯಾಯ ಸಿಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಂತ, ಮೂರ್ ಖಾತೆ ಇದ್ರೆ ಹೆಂಗ್ ನ್ಯಾಯ ಸಿಗುತ್ತೆ ಅಂತ ಇದು ಅರ್ಥ ಮಾಡ್ಕೊಂಡ್ರೆ. ನಾನು ಕೇಳಿದ್ದು, ಮೂರು ಆನೆಸ್ಟ್ ಅಧಿಕಾರಿ ಆಗಲಿ, ಸ್ನೇಹ ಫ್ರಾನ್ಸಿಸ್ ಮೇಡಮ್, ರೆಜ್ಜು ಸರ್ ಅಂಡ್ ಲತಾ ಕುಮಾರಿ, ಇಲ್ಲ ಸಿಬಿಐ ಕಳಿಸಿ. ಯಾಕಂದ್ರೆ ನಮ್ಮಿಬ್ರನ್ನ ಲಾಕ್ಅಪ್ ಡೆತ್ ಮಾಡ್ಲಿಕ್ಕೆ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ಈ ಇಬ್ರು ಬ್ಲೈಂಡ್ ಮಾತ್ರನೇ ಹಾಸನಲ್ಲಿ ಹೋರಾಟ ಮಾಡ್ತಾ ಇದಾರೆ, ಭ್ರಷ್ಟ ಅಧಿಕಾರಿಗಳ ವಿರೋಧ ಹೋರಾಟ ಮಾಡ್ತಾರೆ ಅಂದ್ಬಿಟ್ಟು ಲಾಕ್ಅಪ್ ಡೆತ್ ಮಾಡ್ಲಿಕ್ಕೆ ರೆಡಿ ಇದಾರೆ. ನಂದು ಐಎಎಸ್ ಇಂಟರ್ವ್ಯೂ ಇದೆ ಅಂಕಲ್, ಮುಂದಿನ ತಿಂಗಳು. ದಯವಿಟ್ಟು ಅಂಕಲ್, ನಾನು ಐಎಎಸ್ ಆಗಿ ನಿಮ್ಮ ಆಶೀರ್ವಾದದಿಂದ ಐಎಎಸ್ ಆಗಿ ಪ್ರಾಮಾಣಿಕ ಅಧಿಕಾರಿ ಕೆಲಸ ಮಾಡಬೇಕಂತ ಆಗ್ತದೆ. ದಯವಿಟ್ಟು ನನ್ನ ಕೆಲಸ ಮಾಡಕ್ ಬಿಡಿ, ನನ್ನ ಹೆಂಡತಿನ ಕೆಲಸ ಮಾಡಕ್ ಬಿಡಿ. ನೀವು ಬೇಕಾದ್ರೆ ನಮ್ಮ ಮನೆಗೆ ಬಂದು ಚೆಕ್ ಮಾಡಿ ಅಂಕಲ್. ನಾವಿಬ್ರು ಬ್ಲೈಂಡ್ ಇದೀವಿ, ನನ್ನ ತಂಗಿನೂ ಬ್ಲೈಂಡ್ ಇದಾರೆ, 3 ಜನ ಬ್ಲೈಂಡ್ ಇದಾರೆ, ನಮ್ಮ ಅಕ್ಕ ಬೆಡ್ ರಿಡನ್ ಇದಾರೆ, ಟೋಟಲಿ 4 ಜನ ಅಂಗವಿಕಲರಿದ್ದಾರೆ. ನಾನು ಇವತ್ತುವರೆಗೂ 10 ವರ್ಷದಿಂದ ಅಂಗವಿಕಲರ ಹೋರಾಟ ಮಾಡಿದ್ರೆ ಅಂಕಲ್. ದಯವಿಟ್ಟು ನಮ್ಮ ಮನೆಗೆ ಬಂದು ನೀವು ಚೆಕ್ ಮಾಡಿ, ನಿಮ್ಗೆ ಪರ್ಮಿಷನ್ ಕೊಡ್ತೀನಿ ಅಂಕಲ್. ನಮ್ಮ ಮನೇಲಿ ಇವತ್ತು ಬಾಡಿಗೆ ಮನೇಲಿ ಇದೀವಿ, ಕ್ರಾಸ್ ಇನ್ವೆಸ್ಟಿಗೇಷನ್ ಮಾಡಿ ಅಂಕಲ್. ದಯವಿಟ್ಟು ನನಗೆ ಪರಿಹಾರ ಕೊಡಿ ಅಂಕಲ್. ನೀವು ಕ್ರಾಸ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ನನಗೆ ಪರಿಹಾರ ಕೊಡಿ. 30 ಲಕ್ಷ ಕೇಳಿದ್ರೆ ಅಷ್ಟೇ, 21 ಲಕ್ಷ ಸಾಲ ಆಗಿದೆ ಅಂಕಲ್. ದಯವಿಟ್ಟು ನನಗೆ ಯಾರು ತೊಂದರೆ ಕೊಟ್ಟರ ದಿಲೀಪ್ ಓನ್ ಎಲ್ಲ ಬೆಳೆಸ್ತಾರೆ. ಹೇಳಿದ್ನಲ್ಲಪ್ಪ, ಈಗ ನಡಿ, ಇವನೇ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ಸೋಣ, ಮತ್ತೆ ಯಾರು ಅಧಿಕಾರಿಗಳು ಅವ್ರ ಮೇಲೆ ಇದ್ ಮಾಡಿಸೋಣ, ತನಿಖೆ ಮಾಡಿಸೋಣ. ನಡಿ, ಸಿಬಿಐ ನಾವು ಕೊಡಕ್ ಬರಲ್ಲ. ಆಯ್ತು, ನಡಿ. ಆಯ್ತು, ಓಕೆ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.